Hi friends, welcome back to my channel. Myself Neetu. Neevenadru nam channel ge hosabara agidre please nam channel na hogi bega subscribe maadkoli. So ee video nalli enappa antandre ondu carrot halwa na naavu yav reethi maadodu anta ee video nalli naavu tilkonana. Pan ge 3-4 spoon agavastu tuppa hakondidare. So aa tuppa ee reethi melt agidadmele adralli godambi ondu 1/4 cup astu ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಅದನ್ನ ಕೂಡ ಇದನ್ನ ಕೂಡ ಜಾಸ್ತಿ ರೋಸ್ಟ್ ಮಾಡಬಾರದು ಗೀಯಲ್ಲಿ ಜಸ್ಟ್ ಬ್ರೌನ್ ಆಗಿ ಆಗಬೇಕಷ್ಟೇನೆ ಮೈಲ್ಡ್ ಆಗಿ ಮತ್ತೆ ಇದು ರೋಸ್ಟ್ ಆಗಿದ ತಕ್ಷಣ ನಾವು ದ್ರಾಕ್ಷಿನ ಕೂಡ ಹಾಕೋಂತಾ ಇದೀವಿ ಸೇಮ್ ಅದೇ ರೀತಿ ರೋಸ್ಟ್ ಮಾಡಕ್ಕೋಸ್ಕರ ಎಲ್ಲ ರೋಸ್ಟ್ ಆಗಿದಾದ್ಮೇಲೆ ಸೋ ಈ ರೀತಿ ಇರುತ್ತೆ ಸೋ ಅದನ್ನ ನಾವು ಒಂದು ಲೈಕ್ ಎಂಪ್ಟಿ ಪ್ಲೇಟ್ ಗೆ ಅಥವಾ ಬೌಲ್ ಗೆ ತೆಗೆದು ಸೈಡ್ ಗೆ ಇಡಬೇಕು ಅದೇ ತುಪ್ಪಗೆ ನಾವು ಗ್ರೈಂಡ್ ಮಾಡಿಕೊಂಡಿರ್ತೀವಲ್ಲ ತುರುಬಿಕೊಂಡಿರ್ತೀವಲ್ಲ ಆ ಕ್ಯಾರೆಟ್ ನ ನಾವು ಇಲ್ಲಿ 3 ಕ್ಯಾರೆಟ್ಸ್ ತಗೊಂಡಿದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಬಹುದು ಆ ಕ್ವಾಂಟಿಟಿ ಮೇಲೆ ನೀವು ದ್ರಾಕ್ಷಿ ಗೋಡಂಬಿ ಎಲ್ಲ ನೀವು ಹಾಕೊಂಡಬೇಕಾಗುತ್ತೆ ಸೋ ಇಲ್ಲಿ ನಾವು 3 ಕ್ಯಾರೆಟ್ ತುರುಬಿ ತರ ಇಟ್ಕೊಂಡು ಅದೇ ಗೀ ನಲ್ಲಿ ನಾವು ಮಿಕ್ಸ್ ಮಾಡ್ತಾ ಇದೀರಿ ಮತ್ತೆ ಇದು ಮಿಕ್ಸ್ ಮಾಡ್ತಾ ಇದ್ದಂಗೆ ಸ್ವಲ್ಪ ನಾವು 1 or 2 ಟೇಬಲ್ ಸ್ಪೂನ್ ಆಫ್ ತುಪ್ಪ ಹಾಕೊಂತಾ ಇದೀವಿ ನಿಮಗೆ ಏನಾದರೂ ತುಪ್ಪ ಇಷ್ಟ ಆಗಿಲ್ಲ ಅಂತಂದ್ರೆ ಹಾಕೊಂಬೇಡಿ ಲೈಟ್ ಆಗಿ ಹಾಕೊಳ್ಳಿ ಮತ್ತೆ ಇಲ್ಲಿ 1 ಕಪ್ ಆಗೋಷ್ಟು ಹಾಲ್ನ ತಗೊಂತಾ ಇದೀವಿ ಸ್ವಲ್ಪ ತಗೊಳ್ಳಿ ಹಾಲು ಇವಾಗ ನಾವು 3 ಕಪ್ಸ್ ಆಫ್ ಕ್ಯಾರೆಟ್ ತಗೊಂಡಿದೀವಿ ಅದಕ್ಕೆ ಒಂದೇ ಒಂದು ಕಪ್ ಅದೇ ಅಳತೆನಲ್ಲಿ ಒಂದು ಕಪ್ ಹಾಲು ಹಾಕಿದೀವಿ ಆ ಹಾಲು ಹಾಕಿದಾದ್ಮೇಲೆ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಎಲ್ಲ ಮಿಕ್ಸ್ ಆಗೋ ಥರ ಕ್ಯಾರೆಟ್ ಸೊ ಆವಾಗ ಏನಾಗುತ್ತೆ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಟಿದ್ದಾವಾಗ ಆ ಮಿಲ್ಕ್ ಎಲ್ಲ ಡ್ರೈ ಆಗುತ್ತೆ ಮತ್ತೆ ನಾವು ತುಪ್ಪನ ಹಾಕೊಂತಾ ಇದ್ದೀವಿ ನಿಮಗೆ ಇದು ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ತುಪ್ಪನ ಕ್ಯಾನ್ಸಲ್ ಮಾಡಿ ಆವಾಗವಾಗ ಹಾಕ್ಕೊಳೋದು ಮತ್ತು ಅದನ್ನು ಮೂಡಿನ ಮುಚ್ಚಿಟ್ಟು ಮತ್ತೆ ಇವಾಗ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಅದನ್ನು ಆದಷ್ಟು ಮಿಕ್ಸ್ ಮಾಡ್ತಾ ಇದ್ದರೆ ಸ್ವಲ್ಪ ಚೆನ್ನಾಗಿ ಡ್ರೈ ಆಗುತ್ತೆ ಅಲ್ವಾ ಆಮೇಲೆ ಈ ಥರ ಮಿಕ್ಸ್ ಮಾಡಿದಾದಮೇಲೆ ಮತ್ತೆ ಇಲ್ಲಿ ಶುಗರ್ ಹಾಕೊತಾ ಇದ್ದೀವಿ ಸೊ ಇಲ್ಲೇನಪ್ಪ ಅಂತಂದರೆ ನಾವು 3 ಟೇಬಲ್ ಸ್ಪೂನ್ ಆಫ್ ಸಾರಿ 3 ಟೇಬಲ್ ಸ್ಪೂನ್ ಅಲ್ಲ ನಾವು ಕ್ಯಾರೆಟ್ ತೊಗೊಂಡಿದ್ದೀವಲ್ಲ ಅದೇ ಕ್ಯಾರೆಟ್ ಇದರಲ್ಲಿ 1.5 ಕಪ್ ನಾವು ಶುಗರ್ನ ಹಾಕೊತಾ ಇದ್ದೀವಿ ಸೊ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕೊಬೋದು ಇದು ಕರೆಕ್ಟಾಗಿರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಸೊ ಕ್ಯಾರೆಟ್ ಅಲ್ವಾಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇರೋದ್ರಿಂದ ನಾವು ಇದೇ ರೀತಿ ಹಾಕ್ಕೊಬೇಕು ಮತ್ತು ಶುಗರ್ ಮೆಲ್ಟ್ ಲೋ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ ಸೊ ಮೆಲ್ಟ್ ಆಗಿ ಇದು ಈ ರೀತಿ ಬಬಲ್ಸ್ ಬರುತ್ತೆ ಮತ್ತು ನಾವು ಡ್ರೈ ಫ್ರೂಟ್ಸ್ನೆಲ್ಲ ನಾವು ಸೈಡ್ಗೆ ತೆಗ್ದು ಇಟ್ಟಿರ್ತೀವಲ್ಲ ಸೊ ಆ ಡ್ರೈ ಫ್ರೂಟ್ಸ್ನ ಈ ಥರ ಮೆಲ್ಟ್ ಆಗಿ ಸ್ವಲ್ಪ ಗಟ್ಟಿ ಆದಮೇಲೆ ಆ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟರೆ ಸೂಪರ್ ಆಗಿರೋ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ನಾವು ಇವಾಗ ಒಂದು ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ನೀವು ನೋಡ್ಬೋದು ಆ ಬಾಣಲಿಯಲ್ಲಿರೋ ಇದು ಕ್ಯಾರೆಟ್ ಅಲ್ವಾ ಒಂದು ಸ್ವಲ್ಪನೂ ತಳ ಅಂಟಿಲ್ಲ ಸೊ ಏನೂ ಸೀದೋಗಿಲ್ಲ ಸೊ ಈ ರೀತಿ ಇರುತ್ತೆ ಅದು ನೀವು ತಿರುಗಿಸ್ಕೊಡ್ತಾನೇ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇದು ನಾನು ಟೇಸ್ಟ್ ಮಾಡಿ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನಿಮಗೇನಾದರೂ ಈ ವಿಡಿಯೋ ಈಸಿ ಅಂತ ಅನಿಸಿದ್ರೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ